ಮಳೆಯಿಂದ ಹಾನಿಗೊಳಗಾದ ಬೆಳೆ ಮನೆ ಸಮೀಕ್ಷೆಯನ್ನು ಪಾರದರ್ಶಕವಾಗಿ ಮಾಡಿ ಗೋವಿಂದ ಕಾರಜೋಳ ಚಿಕ್ಕೋಡಿಯಲ್ಲಿ ಪ್ರವಾಹ ಮುಂಜಾಗ್ರತೆ ಸಭೆ ಮಳೆಯಿಂದ ಜಿಲ್ಲೆಯಲ್ಲಾಗಿರುವ ಬೆಳೆ ಮತ್ತು ಮನೆ ಹಾನಿಗಳನ್ನು ಪಾರದರ್ಶಕವಾಗಿ ಸಮೀಕ್ಷೆ ನಡೆಸಿ ತತ್ಕ್ಷಣವೇ ನಿಜವಾದ ಫಲಾನುಭವಿಗಳಿಗೆ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ದ್ವಿಗುಣಗೊಳಿಸಲು ಇದೇ ಸರಿಯಾದ ಸಮಯ ದಿ ಮೇಗಾ ಮಾನ್ಸೂನ್ ಸೇಲ್ ಶೇಕಡಾ 80 ರವರೆಗೆ ಮಹಾರಿಯಾಯಿತಿ ಕಡಿಮೆ ಬೆಲೆ ಉತ್ಕೃಷ್ಟ ಗುಣಮಟ್ಟ ಬೇರೆ ಎಲ್ಲಿಯೂ ಇಲ್ಲ 20 ಕ್ಕೂ ಅಧಿಕ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳ ಮಳಿಗೆ ಉತ್ತರ ಕರ್ನಾಟಕದಲ್ಲಿ 30,000 ಚದರ ಅಡಿಯ ಸಂಪೂರ್ಣ ಫ್ಯಾಮಿಲಿ ಶಾಪ್ ಮೆನ್ಸ್ ವೇರ್ ಶೂಟಿಂಗ್ ಶರ್ಟಿಂಗ್ ಸಾರೀಸ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಹ್ಯಾಂಡ್ಲೂಮ್ ಮತ್ತು ಇನ್ನರ್ ವೇರ್ ಸ್ಪೆಷಲ್ ಆಫರ್ ಅಪ್ ಟು 80% ಆಫ್ ಕಡಿಮೆ ಬೆಲೆ ಉತ್ಕೃಷ್ಟ ಗುಣಮಟ್ಟ ಬೇರೆ ಎಲ್ಲಿಯೂ ಇಲ್ಲ ಘನ ಸಾರಿ ರೂಪಾಯಿ 399 ಕ್ಕೆ 2 ಕ್ಯಾಟಲಾಗ್ ಪ್ರಿಂಟ್ ಸಾರಿ ರೂಪಾಯಿ 499 ಕ್ಕೆ 2 ಕಾಟನ್ ಸಾರಿ ರೂಪಾಯಿ 568 ಕ್ಕೆ 2 ಬ್ರಾಕೆಟ್ ಸಿಲ್ಕ್ ಸಾರಿ ರೂಪಾಯಿ 999 ಕ್ಕೆ 3 ಶಿವಶಾಹಿ ಪೈಠಣಿ ರೂಪಾಯಿ 599 ಕ್ಕೆ 1 ಕಾಂಜೀವರಂ ಧರ್ಮಾವರಂ ಟಿಶ್ಯೂ ಸಾರಿ ರೂಪಾಯಿ 1648 ರಿಂದ ಪ್ರಾರಂಭ ಬ್ರ್ಯಾಂಡೆಡ್ ಶರ್ಟ್ ರೂಪಾಯಿ 450 ಕ್ಕೆ 2 ಬ್ರ್ಯಾಂಡೆಡ್ ಟೀ-ಶರ್ಟ್ ರೂಪಾಯಿ 550 ಕ್ಕೆ 2 ಜೀನ್ಸ್ ಪ್ಯಾಂಟ್ ರೂಪಾಯಿ 796 ಕ್ಕೆ 2 ಹೆವಿ ಲೇಡೀಸ್ ಕುರ್ತಿ ರೂಪಾಯಿ 599 ಕ್ಕೆ 2 ವೆಸ್ಟರ್ನ್ ಟಾಪ್ ರೂಪಾಯಿ 999 ಕ್ಕೆ 5 ಮತ್ತು ಮಿಂಕ್ ಬ್ಲಾಂಕೆಟ್ ರೂಪಾಯಿ 500 ಕ್ಕೆ 2 ಅತ್ಯಂತ ಆಕರ್ಷಕ ಆಫರ್ ಗಳಿಗಾಗಿ ಇಂದೇ ಭೇಟಿ ಕೊಡಿ ಚಂದ್ರಪ್ರಭಾ ಹೋಲ್ಸೇಲ್ ಟೆಕ್ಸ್ಟೈಲ್ ಮಾರ್ಕೆಟ್ ಯೋಗ್ಯ ವಸ್ತ್ರಗಳ ಭಂಡಾರ ಅತ್ಯುತ್ತಮ ಸೇವೆ ಪ್ರಧಾನ ಕಾಂಪ್ಲೆಕ್ಸ್ ಹೊಸ ಬಸ್ ನಿಲ್ದಾಣದ ಎದುರಿಗೆ ಸದಲ್ಗ ಸಂಪರ್ಕಿಗಾಗಿ ಮೊಬೈಲ್ ನಂಬರ್ 8147551905 ಮತ್ತು 9611590254 ಅವರು ಚಿಕ್ಕೋಡಿ ಪಟ್ಟಣದ ಲೋಕೋಪಯೋಗಿ ಇಲಾಖೆ ಸಭಾಭವನದಲ್ಲಿ ಸೋಮವಾರ ನಡೆದ ಅತಿವೃಷ್ಟಿ ಹಾಗೂ ಪ್ರವಾಹದ ಮುಂಜಾಗ್ರತೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ಮಳೆಯಿಂದ 877 ಹೆಕ್ಟರ್ ಪ್ರದೇಶ ಜಲಾವೃತಗೊಂಡಿರುವುದರಿಂದ ನೀರು ಕಡಿಮೆಯಾದ ಬಳಿಕ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕು. ಇದಲ್ಲದೆ ಹಾನಿಗೊಳಗಾಗಿರುವ 775 ಮನೆಗಳಿಗೂ ಕೂಡ ಮಾರ್ಗಸೂಚಿ ಪ್ರಕಾರ ತತ್ಕ್ಷಣವೇ ಪರಿಹಾರವನ್ನು ನೀಡಬೇಕು ಎಂದು ಹೇಳಿದರು. ಮಹಾರಾಷ್ಟ್ರದಲ್ಲಿ ಇದುವರೆಗೆ ಯಾವುದೇ ಜಲಾಶಯ ಭರ್ತಿಯಾಗಿಲ್ಲ, ಆದ್ದರಿಂದ ಈಗ ಪ್ರವಾಹ ಭೀತಿ ಇಲ್ಲ. ಆದರೂ ಅಧಿಕಾರಿಗಳು ತಮಗೆ ವಹಿಸಲಾದ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಬೇಕು, ಯಾವುದೇ ಅಧಿಕಾರಿಗಳು ರಜೆ ನೀಡಬಾರದು ಎಂದು ತಿಳಿಸಿದರು. ಪ್ರವಾಹ ಎದುರಿಸಲು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇಡೀ ಜಿಲ್ಲಾಡಳಿತ ಸನ್ನದ್ಧವಾಗಿದೆ. ಕಾಳಜಿ ಕೇಂದ್ರ ಗುರುತಿಸುವಿಕೆ, ರಕ್ಷಣಾ ತಂಡಗಳ ನಿಯೋಜನೆ ಮೇಲೆ ನಿರಂತರ ನಿಗಾ ವಹಿಸಬೇಕು ಎಂದು ಹೇಳಿದರು. ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ ಮಹಾರಾಷ್ಟ್ರದಲ್ಲಿ ಅಂದರೆ ರತ್ನಗಿರಿ ಜಿಲ್ಲೆಯಲ್ಲಿ, ಮಹಾಬಲೇಶ್ವರದಲ್ಲಿ, ಕೋಲ್ಹಾಪುರ ಜಿಲ್ಲೆಯಲ್ಲಿ ಮಳೆ ಕಡಿಮೆ ಆದ್ದರಿಂದ ಪ್ರವಾಹ ಬರಲಿಲ್ಲ. ಮಹಾರಾಷ್ಟ್ರದ ಡ್ಯಾಮ್ಗಳು ಕೂಡ ಇದುವರೆಗೂ ತುಂಬಿಲ್ಲ. ಕೊಯ್ನಾ ಡ್ಯಾಮು 105 TMC ಕೆಪಾಸಿಟಿ ಇದ್ದದ್ದು ಕೇವಲ 50% ಮಾತ್ರ ತುಂಬಿದೆ. ಅದೇ ರೀತಿಯಾಗಿ ವಾರಣಾದ್ದು 34 ಟನ್ TMC ಕೆಪಾಸಿಟಿ ಇದ್ದರೆ ಅಲ್ಲಿ ಕೂಡ ಇನ್ನೂ 60% ಮಾತ್ರ ತುಂಬಿದೆ. ಅದೇ ರೀತಿಯಾಗಿ ಬಾಳಮ್ಮನವಾಡಿಯಲ್ಲಿ 25 TMC ಇರ್ತಕ್ಕಂಥ ಕೆಪಾಸಿಟಿ ಡ್ಯಾಮ್ ಇದ್ದರೂ ಕೂಡ ಅಲ್ಲಿ 15 TMC ಮಾತ್ರ ತುಂಬಿದೆ. ಹೀಗಾಗಿ ರಾಜಾಪುರ ಬ್ಯಾರೇಜ್ ಮೇಲುಗಡೆ ಮಹಾರಾಷ್ಟ್ರದಲ್ಲಿ 7 ಬ್ಯಾರೇಜ್ ಡ್ಯಾಮ್ಗಳು ಬರ್ತಾವೆ, 7 ಡ್ಯಾಮ್ಗಳು ಪೂರ್ಣ ತುಂಬಿಲ್ಲ. 50% 60% ಮಾತ್ರ ತುಂಬಿದ್ದರಿಂದ ನೀರು ಬರ್ತಾ ಇಲ್ಲ. ಇವತ್ತು ರಾಜಾಪುರ ಬ್ಯಾರೇಜ್ದಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ 90,000 ಮಾತ್ರ ಈಗ ನೀರು ಬರ್ತಾ ಇದೆ. ಹೋದ ವರ್ಷ 2.5 ಲಕ್ಷ, 3 ಲಕ್ಷ, 4 ಲಕ್ಷದವರೆಗೂ ನೀರು ಹರಿದು ಬರ್ತಾ ಇತ್ತು. ಈ ವರ್ಷ ಆ ರೀತಿ ಆಗಿಲ್ಲ. ಅದಕ್ಕೆ ಕಳೆದ 3 ವರ್ಷಗಳ ಹಿಂದಿನ ಪ್ರವಾಹವನ್ನು ನೋಡಿದಾಗ ಈ ವರ್ಷ ಪ್ರವಾಹವೇ ಇಲ್ಲ ಮತ್ತು ಮಳೆಯೂ ಕೂಡ ಕಡಿಮೆ ಆಗಿದೆ. ಇವತ್ತು ನಾನು ಕೇಳಿದೆ, ರತ್ನಗಿರಿ ಜಿಲ್ಲೆಯಲ್ಲಿ 47 ಮಿಲಿಮೀಟ್ರದಷ್ಟು ಮಳೆ ಆಗ್ತಾ ಇದೆ, ಮಹಾಬಲೇಶ್ವರದಲ್ಲಿ 66 ಮಿಲಿಮೀಟ್ರದಷ್ಟು ಮಳೆ ಆಗ್ತಾ ಇದೆ. ಹೀಗಾಗಿ ಮಳೆ ಪ್ರಮಾಣ ಕಡಿಮೆ ಆದದಕ್ಕೆ ಹರಿದು ಬರ್ತಕ್ಕಂಥ ನೀರಿನ ಪ್ರಮಾಣವೂ ಕಡಿಮೆ ಆಗಿದೆ. ನಮ್ಮ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತಂಡ ಇಡೀ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಪ್ರವಾಹ ಬಂದರೆ ನಾವು ಎದುರಿಸಲಿಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಪರಿಹಾರ ಕೇಂದ್ರಗಳನ್ನು ಮಾಡಿದ್ದಾರೆ, ಗೋಶಾಲೆಗಳನ್ನು ತಯಾರು ಮಾಡಿದ್ದಾರೆ ಮತ್ತು 37 ಬೋಟ್ಗಳನ್ನು ವ್ಯವಸ್ಥಿತವಾಗಿಟ್ಟುಕೊಂಡು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಮಾತನಾಡಿ ಮಳೆಯಿಂದಾದ ಹಾನಿ ಕುರಿತು ಮಾಹಿತಿ ನೀಡಿದರು. ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ
ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಮಾತನಾಡಿದರು. ಈ ವೇಳೆ ಶಾಸಕ ಗಣೇಶ್ ಹುಕ್ಕೇರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದರ್ಶನ್ ಎಚ್ ವಿ, ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಂಜೀವ್ ಪಾಟೀಲ್, ಡಿ ಡಿ ಪಿ ಐ ಮೋಹನ್ ಕುಮಾರ್ ಹಂಚಾಟೆ, ತಹಶೀಲ್ದಾರ್ ಸಿ ಎಸ್ ಕುಲಕರ್ಣಿ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ್, ಸಹ ನಿರ್ದೇಶಕ ಎಲ್ಲರೂ ಉಡುಗಿ ಸೇರಿದಂತೆ ಜಿಲ್ಲೆಯ ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಂಚ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ವಿರೂಪಾಕ್ಷ ಕವಟಗಿ.